ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಇವತ್ತು ನಮ್ಮ ಕಸಿನ್ ಅವ್ರದ್ದು ಹುಟ್ಟಿದಬ್ಬ. ಹೇಳಿ ಎಲ್ಲರೂ ಹ್ಯಾಪಿ ಬರ್ತ್ಡೇ. ಕೆಂಪಸಾಗರ ಕೆರೆ ಕೆಂಪಸಾಗರ ಊರಿಗೆ ಬಂದರೆ ನೀವು ನೋಡಿ ಈ ರೋಡಲ್ಲಿ ಎರಡು ಜಾಗ ಬರುತ್ತೆ. ರೈಟ್ ಸೈಡ್ ಹೋದರೆ ನೀವು ಬೆಟ್ಟ ಹತ್ಬೋದು, ಲೆಫ್ಟ್ ಸೈಡ್ ಹೋದರೆ ನಿಮಗೆ ಅದು ಕೆರೆ ಸಿಗುತ್ತೆ. ಸೊ ನಾವೀಗ ಬೆಟ್ಟಕ್ಕೆ ಹೋಗ್ತಾಯಿದ್ವಿ, ಬನ್ನಿ ಹೋಗೋಣ. ಲೈಕ್ ಇದು ಒಂದು ಬ್ಯೂಟಿಫುಲ್ ಆಗಿರುವಂಥ ಬೆಟ್ಟ, ಟ್ರೆಕ್ಕಿಂಗ್ಗೆ ಒಳ್ಳೆ ಬೆಟ್ಟ, ಆದರೆ ಯಾವ ಫೆಸಿಲಿಟಿನೂ ಇಲ್ಲ. ವಿಲೇಜ್ ಸೈಡ್ ಆಗಿರೋದ್ರಿಂದ ನೀವು ನೋಡಿಕೊಂಡು ಬರಬೇಕು. ಇಲ್ಲರ ಕೆರೆ ಪಕ್ಕದ ರೋಡಿಂದ ಹಿಂಗೆ ಸ್ವಲ್ಪ ನೀವು ನಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಏನು ಅಂದರೆ ಅದಕ್ಕೆ ಹೋಗೋದಕ್ಕೆ ಅಂತ ಯಾವುದೇ ಒಂದು ದೊಡ್ಡ ದಾರಿ ಇಲ್ಲ ಸ್ಪೆಸಿಫಿಕ್. ನೀವೇನು ಮಾಡಬೇಕು ಅಂದರೆ ಹೊಲ ಇರುತ್ತಲ್ಲ, ಹೊಲದ ಬದಿ ಅಂತ ಇರುತ್ತೆ, ಸೈಡಲ್ಲಿ ಅದ್ರ ಮುಖಾಂತರ ನೀವು ಹೋಗಬೇಕಾಗತ್ತೆ. ನಾನು ನಿಮ್ಗಾಗಲೇ ಹೇಳಿದೆ, ಗದ್ದೆ ಮುಖಾಂತರ ಹೋಗ್ಬೇಕು. ಗೊತ್ತಾ, ಇದು ರಾಗಿ ತೆನೆ. ನೀವೇನು ರಾಗಿ ತಿಂತಿರಲ್ಲ ಅದೇ ರಾಗಿ ತೆನೆನೆ, ಇದು ರಾಗಿ ಹೊಲ ಇದು. ಬನ್ನಿ ಹೋಗೋಣ. ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣ್ತಿದೆ ಅಲ್ಲ, ಅದ್ಯಾವ್ದು ಗೊತ್ತಾ? ಅದು ಕೂಡ ಒಂದು ಸೂಪರ್ ಆಗಿರುವಂಥ ಬೆಟ್ಟ, ಹುತ್ರಿ ದುರ್ಗದ ಬೆಟ್ಟ. ನಿಮಗೆ ಫ್ರೀ ಆದರೆ ನೀವು ಹೋಗಿ ಬನ್ನಿ. ಅದು ಕುಣಿಗಲ್ ಅಂದರೆ ಮಾಗಡಿ ಮೇಲೆ ಬಂದರೆ ನೀವು ಎಲ್ಗಲ್ವಾಡಿ ಅಂತ ಬರುತ್ತೆ, ಅಗಲ್ಕೋಟೆ ಆ್ಯಂಡ್ ಪೋಸ್ಟಲ್ಲಿ ರೈಟ್ ಎತ್ಕೊಂಡು ಬಂದರೆ ನಿಮಗೆ ಆ ಬೆಟ್ಟನ ನೀವು ನೋಡೋಕ್ಕೆ ಹೋಗ್ಬೋದು. ನೋಡಿ ಈ ಥರ ಕಾಣುತ್ತೆ ಇದು. ಹಿಂಗೆ ಹೋಗ್ಬೇಕು ನೋಡಿ, ಹಿಂಗೆ ಹೋಗ್ಬೇಕಾಗತ್ತೆ. ಈ ಥರ ಪುಟಾಣಿ ಆಗಿರುವಂಥ ಒಂದು ದಾರಿ ಸಿಗುತ್ತೆ. ಸೊ ಹುಷಾರಾಗಿ ಬನ್ನಿ, ಇಲ್ಲಿ ಒಬ್ಬರೊಬ್ಬರೇ ಬಂದು ಬರಬೇಡಿ, ಜೊತೆಗೆ ಯಾರ್ಯಾರು ಕರ್ಕೊಂಬನ್ನಿ, ಆಯಿತಾ? ಸಖತ್ತಾಗಿರುತ್ತೆ ನೋಡೋದಕ್ಕೆ. ಸೊ ಇವಾಗ ನಿಮಗೆ ಕಾಣ್ತಾ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರೋ ಫ್ಲವರ್ ಹೂವು, ಇದು ಬಂದು ಹುಚ್ಚೆಳ್ಳುವ ಅಂತ ಕರೀತಾರೆ. ನೋಡಿ ಸಖತ್ತಾಗಿದೆ, ಇಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಇಲ್ಲಿಂದ ಸ್ವಲ್ಪನೇ ದೂರ ಇದೆ ಬೆಟ್ಟ, ಸಖತ್ತಾಗಿದೆ, ಬನ್ನಿ ಹತ್ತೋಣ ಸ್ವಲ್ಪ ದೂರ. ಸೊ ನಾವಿಷ್ಟು ಕಷ್ಟಪಟ್ಟು ಹತ್ತಿದ್ದಕ್ಕೂ ಸಾಧಕ ಆಯಿತು. ಕೊನೆಗೂ ನಾವು ಬೆಟ್ಟದ ಹತ್ರ ಬಂದಿದ್ದೀವಿ. ಸೊ ಇದು ಕೆಂಪಸಾಗರ ಬೆಟ್ಟ. ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ, ಬನ್ನಿ ಲೆಟ್ಸ್ ಗೋ. ಸ್ವಲ್ಪ ಬೆಟ್ಟ ಸ್ಲೋಪ್ ಇದೆ, ನೀವು ಹತ್ತಬೇಕಾದ್ರೆ ಹುಷಾರಾಗಿ ಹತ್ತಿ ಆಯಿತಾ, ನೋಡ್ಕೊಂಡು ಆರಾಮಾಗತ್ತಿ. ಜಾಸ್ತಿ ತಲೆಕೆಟ್ಟು ನೀವೇನಾದ್ರು ಸ್ವಲ್ಪ ಸ್ಕಿಡ್ ಆದರೆ ಡೈರೆಕ್ಟು ಪಾತಾಳನೆ. ಸೊ ಅದಕ್ಕೆ ನೋಡ್ಕೊಂಡು ನಿಧಾನಕ್ಕೆ ಹತ್ತಿ ಆಯಿತಾ, ನಾವು ಹತ್ತುತ್ತೀವಿ. ಏನು ಗೊತ್ತಾ, ಬೆಟ್ಟದ ಕೆಳಗಡೆ ಒಂದು ಸಣ್ಣದಾದ ಒಂದು ಗುಹೆ, ಆಯಿತಾ? ನೀವು ಇಲ್ಲಿ ಕೂತ್ಕೋಬೋದು ಬೇಕಿದ್ರೆ. ನೋಡಿ, ನಮ್ಮ ಡೆಸ್ಟಿನೇಷನ್ ಬಂದುಬಿಟ್ಟು ಆ ಪಾಯಿಂಟು ಅಲ್ಲಿಗೆ ಹೋಗ್ತೀವಿ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಈ ಪಾಯಿಂಟಿಂದ ನೋಡಿ ಎಷ್ಟು ಸಕಲ ಕಾಣ್ತಾ ಇದೆ. ಇಲ್ಲಿ ಕೂತ್ಕೊಂಡು ನೀವು ಸನ್ಸೆಟ್ನ ನೀವು ನೋಡ್ಬೋದು. ಇವಾಗ ಅರೌಂಡ್ ಸಮ್ 4 ಗಂಟೆ ಅನಿಸುತ್ತೆ, ಅದಕ್ಕೆ ಸನ್ನು ಇವಾಗಲೇ ಮುಳುಗಲ್ಲ. ಸೊ ನೋಡ್ಕೊಳ್ಳಿ ಇಷ್ಟು ಚೆನ್ನಾಗಿ ಕಾಣುತ್ತೆ. ನಾವಿನ್ನೂ ಮೇಲೋಗಿ ನಿಮಗೆ ಇನ್ನೂ ಮೇಲಿನ ವ್ಯೂ ತೋರಿಸ್ತೀವಿ. ಅಂದರೆ ಈ ಬಂಡೆ ಎಷ್ಟು ಚೆನ್ನಾಗಿ ನಿಂತಿದೆ, ಎಷ್ಟು ಸ್ಲೋಪ್ ಇದ್ರು ಇಷ್ಟು ಸೂಪರ್ ಆಗಿದೆ ನೋಡಿ. ಆ ಬಂಡೆ ಎಷ್ಟು ಚೆನ್ನಾಗಿ ನಿಂತಿದೆ. ಇಲ್ಲೆಲ್ಲ ಬರೀ ನಿಮಗೆ ಚಿಕ್ಕ ಚಿಕ್ಕ ಬಂಡೆ ಇಂಥವೇ ಕಾಣುತ್ತೆ. ಮಾಗಡಿ ಬಂದುಬಿಟ್ಟು ಗುಡ್ಡಗಾಡು ಪ್ರದೇಶ ಅಂತ ಕರೀತಾರೆ. ಇಲ್ಲಿ ಇಂಥ ಪುಟ್ ಪುಟಾಣಿ ಬಂಡೆಗಳು ಸಾಮ ಇವೆಲ್ಲ ಕಾಮನ್. ಬನ್ನಿ ಮುಂದೆ ಹೋಗೋಣ. Bird on a tree, I'm just sitting here. I got time, it's clear to see. From up here, the world seems small. ಇಲ್ಲಿಂದ ನೀವು ನಿಡ್ಕೊಂಡು ನೋಡಿದ್ರೆ ನಾನೇನು ನಿಮಗೆ ತೋರಿಸಿದೆ, ಕೆಂಪಸಾಗರ ಕೆರೆ
ಅಷ್ಟು ಕೂಡ ಕಾಣುತ್ತೆ. ಈ ಕೆರೆ ನೀರು ಏನಾಗುತ್ತೆ, ಹರ್ಕೊಂಡು ಹರ್ಕೊಂಡು ರಾಮನಗರ ಮುಖಾಂತರ ಮಂಚನಬೆಲೆ ಫಾಲ್ಸ್ಗೆ ಹೋಗಿ ಅಲ್ಲಿಂದ ಕನಕಪುರ ಮುಖಾಂತರ ಸಂಗಮ ಸೇರುತ್ತೆ, ಕಾವೇರಿ ನದಿ ಸೇರುತ್ತೆ. ಆಯಿತಾ, ಇದು ನಮ್ಮ ಕೆಂಸಾಗರ ಕೆರೆಯ ಅದ್ಭುತವಾದ ದೃಶ್ಯ. ಇಲ್ಲಿ ನಮ್ಮ ಕಸಿನ್ ಕೂತಿದ್ದಾರೆ ನೋಡಿ, ಹಾಯ್ ಹೇಳಿ. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ, ಇವತ್ತು ನಮ್ಮ ಕಸಿನ್ ಅವ್ರದ್ದು ಹುಟ್ಟಿದಬ್ಬ. ಹೇಳಿ ಎಲ್ಲರೂ ಹ್ಯಾಪಿ ಬರ್ತ್ಡೇ ಬ್ರದರ್. ನಿಜ ನೋಡಿ ಎಷ್ಟು ಸಖದಾಗಿ ನಿಂತಿದೆ, ಒಂದು ಪುಟಾಣಿ ಕಲ್ ಸಪೋರ್ಟಿಂದ ನಿಂತಿದೆ. ಎಷ್ಟು ಹಳೆ ಕಾಲದ್ದು ಇರ್ಬೋದು ಅನಿಸುತ್ತೆ ನೋಡಿ. ಇಲ್ಲಿ ನಿಮಗೆ ಮೇಲ್ಗಡೆ ಪಾಪಸ್ ಕಳಿ ಕಾಣುತ್ತೆ, ಹಿಂಗಿರುತ್ತೆ. ಸೊ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ. ಇನ್ನು ಇದು ಎಲ್ಲ ಬೆಟ್ಟಗಳು ಉದ್ದಕ್ಕಿರುತ್ತಲ್ಲ, ಇದು ಸ್ವಲ್ಪ ಅಗಲಕ್ಕಿದೆ ಬೆಟ್ಟ. ಆಯಿತಾ, ಈ ಥರ ಇಟ್ಸ್ ಸೋ ಬ್ಯೂಟಿಫುಲ್ ಯು ಅಂಡ್ ಮೀ ವಿ ಮ್ಯಾಂಟ್ ಟು ಬಿ ಇನ್ ದಿ ಗ್ರೇಟ್ ಔಟ್ಡೋರ್ ever free. ಅದ ತುಟ್ಟ ತುದಿಗೆ ನಾವು ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ ನೋಡಿ. ಇಷ್ಟು ಸಖವಾಗಿದೆ, ಎಲ್ಲ ದೇವರ ಸೃಷ್ಟಿ, ಮನುಷ್ಯನು ಕೂಡ ಇಷ್ಟು ಚೆನ್ನಾಗಿ ಸೃಷ್ಟಿ ಮಾಡೋಕ್ಕಾಗಲ್ಲ ಈ ಪ್ರಕೃತಿ ಸೌಂದರ್ಯನ. ಅಂದರೆ ಕೋಟೆಗಳ ನಾಡು ಅಂತ ಕರೀತಾರೆ. ಇಲ್ಲಿ ಕೆಂಪೇಗೌಡರು ಕೋಟೆಗಳನ್ನ ಕಟ್ತಾ ಇದ್ರು. ಯಾವುದೇ ರಾಜರು ಅವ್ರ ಮೇಲೆ ಯುದ್ಧ ಮಾಡಕ್ಕೆ ಬಂದರೂ ಕೂಡ ಇದೊಂದು ಅಡಗುತಾಣ ಅಂತ ಕರಿತಾ ಇದ್ರು. ಅಡಗುತಾಣ See the truth around you From a distance you can tell ನೋಡಿ. ಈಗ ಒಂದು ಇನ್ನೊಂದೇನೋ ಒಂದು ತೋರಿಸ್ತೇನೆ, ಕರ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ಬೆಟ್ಟ ಬಂದ್ಬಿಟ್ಟು ಮುಖ ಬಂದ್ಬಿಟ್ಟು ಒಂಥರ ಸಿಂಹದ ಮುಖ ಥರ ಕಾಣ್ತಾ ಇದೆ. ಸೊ ನೋಡಿ, ಝೂಮ್ ಆಗಿ ತೋರಿಸ್ತಾ ಇದ್ದೀನಿ, ಹತ್ತಿರ ಹೋಗಕ್ಕೆ ಟ್ರೈ ಮಾಡ್ತೇನೆ. ಸೊ ಇದು ಒಂದು ಸುಂದರವಾಗಿರುವಂಥ ಬೆಟ್ಟ. ಈ ಕಡೆ ನೋಡಿ, ಈ ಕಡೆ ನೋಡಿದ್ರೆ ಏನೋ ಕೆರೆ ಕಾಣುತ್ತೆ, ಕೆಂಪಸಾಗರ ಕೆರೆ ಕಾಣುತ್ತೆ. ಅದಾದಮೇಲೆ ಇಲ್ಲೊಂದು ಇನ್ನೇನೋ ಒಂದು ಬಂಡೆ ಥರ ಕಾಣುತ್ತೆ. ಇದೊಂದು ವಿಚಿತ್ರವಾಗಿದೆ ಬಂಡೆ, ಏನೊಂದು ಸಪೋರ್ಟ್ ಇಲ್ಲ, ಹಾಗೆ ನಿಂತಿದೆ ನೋಡಿ. ಇದೊಂಥರ ಡಿಫ್ರೆಂಟಾಗಿದೆ, ಇಷ್ಟುದ್ದ ಬಂಡೆ ಅದು ಹೆಂಗೆ ನಿಂತಿದೆ ಇದು ಗೊತ್ತಿಲ್ಲ. ಅದು ಹೆಂಗೆ ನಿಂತಿದೆ ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಅದು ಸಿಕ್ಕಾಪಟ್ಟೆ ಭಾರನೂ ಇದೆ ಈ ಬಂಡೆಗಳೆಲ್ಲ. ಈ ಬಂಡೆಗಳು ಕಲ್ಲುಗಳೆಲ್ಲ ಹೆಂಗೆ ನಿಂತಿದೆ ನೋಡಿ. ಈ ಕಡೆ ಎಲ್ಲ ಮರ ಗಿಡಗಳೆಲ್ಲ ಕಾಣುತ್ತೆ ಸುತ್ತಮುತ್ತ ಎಲ್ಲ. ಸೊ ಇದು ನಮ್ಮ ಕೆಂಪಸಾಗರ ಬೆಟ್ಟದ ತುದಿ ಅಂತ ಹೇಳ್ಬೋದು. ಸೊ ನೀವು ಈ ಥರ ಬೆಟ್ಟನ ಹತ್ಕೊಂಡು ಹೋಗ್ಬೇಕಾಗತ್ತೆ. ಆ್ಯಕ್ಚುಲಿ ಆ ತುದಿಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲೇ ವಿಡಿಯೋನ ಎಂಡ್ ಮಾಡ್ತಿದ್ದೀವಿ. ಕೆಂಪಸಾಗರ ಕೆರೆಯ ಬೆಟ್ಟದ ತುದಿಯಾಗಿರುತ್ತೆ. ಇಲ್ಲಿಗೆ ನಮ್ಮ ವ್ಲಾಗು, ಟ್ರೆಕ್ಕಿಂಗ್ ವ್ಲಾಗು ಎಂಡ್ ಆಗುತ್ತೆ. ಥ್ಯಾಂಕ್ ಯು. ಸೊ ನಿಮಗೆ ಅದೇನೋ ಇರುವೆ ಥರ ಕಾಣ್ತಿದ್ಯಲ್ಲ, ಅದೇನು ಗೊತ್ತಾ, ಅದು ಅದು ಬೇರೆ ಯಾರೂ ಇಲ್ಲ, ಮೀನುಗಾರರು ಮೀನು ಹಿಡಿತಾ ಇದ್ದಾರೆ. ಈ ಥರ ತೆಪ್ಪದಲ್ಲಿ ಬಂದುಬಿಟ್ಟು ಮೀನು ಹಿಡಿತಾರೆ ಕೆರೆ ಮೇಲೆ, ಕೆರೆ ಕೆರೆ ಮೇಲೆ. ಓಕೆ, ಇದು
ಕೆಂಪಸಾಗರ ಕರಿಯ ಬ್ಯೂಟಿಫುಲ್ ಆಗಿರುವಂಥ ಟ್ರೆಕ್ಕಿಂಗ್ ವಿಡಿಯೋ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.